ಕುರಿಗಳನ್ನ ಸ್ಟಾರ್ಟ್ ಮಾಡಿ 43 ವರ್ಷ ಅದರ ಜೊತೆನಲ್ಲಿ ಇನ್ನೂ ನಡೀತಾವನೇ ಇದ್ದೀನಿ. 1300 ಕುರಿ ಸಾರ್ತಾ ಇದ್ವಿ. ಈ ಸದ್ಯಕ್ಕೆ ಒಂದು 800 ಕುರಿ ಕೂಡು ಪದ್ಧತಿನಲ್ಲಿ ಇಟ್ಟಿದ್ದೀನಿ. ಕುರಿ ಮಾರಿ ಜಮೀನು 30 ಎಕರೆ ಮಾಡಿದ್ದೀವಿ. ಕುರಿ ಮೇಕೆಗಳು ಒಂದು ಸಾರಿ ಸ್ಟಾರ್ಟ್ ಮಾಡಿದರೆ ಮತ್ತು ತಲೆ ತಲಾಂತರಗಳಲ್ಲಿ ನಡೆಸ್ಕೊಂಡು ಹೋದರೆ ಅವರಿಗೆ ತುಂಬ ಲಾಭ ಇರ್ತದೆ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಕೂಡು ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಹೊರಟಾಗ ನಮಗೆ ಮೊದಲು ಜ್ಞಾಪಕ ಬರೋದು ವೀರ ಕೆಂಪಣ್ಣವರು. ಆಡು ಮುಟ್ಟದ ಸೊಪ್ಪಿಲ್ಲ, ಅದೇ ರೀತಿ ಕೆಂಪಣ್ಣವರು ಜ್ಞಾನ ಮಾಹಿತಿ ಮತ್ತು ಸಾಕಾಣಿಕೆ ಮಾಡದ ಕುರಿ ತಳಿಗಳಿಲ್ಲ. ಇವರು ಸಂಪನ್ಮೂಲ ವ್ಯಕ್ತಿಯಾಗಿ ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರ್ತಾರೆ. ಕರ್ನಾಟಕ ರಾಜ್ಯ ಮತ್ತು ಭಾರತ ಸರ್ಕಾರದಲ್ಲಿ ಕುರಿ ಮತ್ತು ಮೇಕೆ ಸಂಬಂಧಪಟ್ಟ ಹಾಗೆ ಸಲಹಾ ಸಮಿತಿ ಸದಸ್ಯರಾಗಿ ಕೂಡ ಇವರು ಮಾಹಿತಿಯನ್ನು ನೀಡ್ತಾ ಬಂದಿರ್ತಾರೆ. ಇವರು ಸುಮಾರು 43 ವರ್ಷಗಳಿಂದ ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಬಂದಿರ್ತಾರೆ. ಇವರ ಗ್ರಾಮ ಆನೂರು ಗ್ರಾಮ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಾನು 73ನೇ ಇಸ್ವಿನಲ್ಲಿ ಕಾಲೇಜು ಬಿಟ್ಟವಾಗ ಫಸ್ಟ್ ಸೆಕೆಂಡ್ ಪಿ ಯು ಸಿ ಬಿಟ್ಟವಾಗ ಏನಾದರೂ ಉದ್ಯೋಗ ಮಾಡಬೇಕು ಅಂತೇಳಿ ಸ್ಟಾರ್ಟ್ ಮಾಡಿದಾಗ ನಮ್ಮ ಹತ್ರ ದುಡ್ಡಿರಲಿಲ್ಲ. ಅವಾಗ ಹೋಗಲಿ ಏನಾದರೂ ಮಾಡೋದು ಅಂತೇಳಿ ನಾನು 73ನೇ ಇಸ್ವಿನಲ್ಲಿ ಕಾಂಗ್ರೆಸ್ ಎಕ್ಸಿಮಿಷನ್ ನಡೀತಾ ದೇವರಾಜ ಅರಸುವ ಕಾಲದಲ್ಲಿ ಬೆಂಗಳೂರಿಗೆ ಹೋಗಿದ್ದೆ. ಕುರಿಗಳು ಎಲ್ಲಿನವು ಅಂತ ಕೇಳಿದೆ, ಚಳ್ಳಕೆರೆ ಫಾರಂ ಅಂತಂದರೆ. ಅವಾಗ ನಾನು ಇನ್ಸ್ಪಿರೇಟ್ ಆದಿ ಕುರಿಂತ ಕುರಿ ಸಾಕಿ ನಾವು ಏನಾದರೂ ಮುಂದೆ ಸಾಧನೆ ಮಾಡಬೇಕು, ಇದರಲ್ಲೇ ದುಡ್ಡು ಮಾಡಬೇಕು, ಇದರಲ್ಲೇ ಅಭಿವೃದ್ಧಿ ಆಗಬೇಕು ಅಂತ ಸ್ಟಾರ್ಟ್ ಮಾಡಿದೆ. 73ರಲ್ಲಿ ನೋಡೋದಕ್ಕೆ 78ವರೆಗೂ 5 ವರ್ಷ ನಮ್ಮ ಹತ್ರ ದುಡ್ಡಿರಲಿಲ್ಲ. ಆಗ 100 ಮೊಟ್ಟೆ ಹುಳ ಮೇಯಿಸಿ 500 ರೂಪಾಯಿ ಎತ್ಕೊಂಡು ಹೋಗಿ ಚಳ್ಳಕೆರೆಗೆ ಹೋಗಿ ಒಂದು ಗಂಡನ್ನು ತೊಗೊಂಬಂದೆ. ಒಂದು ಗಂಡು ಕುರಿ 170 ರೂಪಾಯಿ, ಹೆಣ್ಣು ಕುರಿ 200 ರೂಪಾಯಿ ಏನಿತ್ತು ಅಷ್ಟೇ ಆ ಕಾಲದಲ್ಲಿ. ಹಾಗೆ ಒಂದು ತಂದಿದ ತಕ್ಷಣಕ್ಕೆ ವಾರಕ್ಕೇನೆ ಹಂಗೆ 5-10 ಆ ಸ್ಪಿರಿಟು ಹಂಗಿತ್ತು, ಎಂಥೂಸಿಯಮ್ ಹಂಗಿತ್ತು. ಆವಾಗ ನಾನು ತೊಗೊಂಬಂದು ಈ ಕುರಿಗಳನ್ನ ಸ್ಟಾರ್ಟ್ ಮಾಡಿ 43 ವರ್ಷ ಅದ್ರ ಜೊತೆಯಲ್ಲಿ ಇನ್ನೂ ನಡೀತಾನೇ ಇದ್ದೀನಿ. ಈಗ ಬಿಟ್ಟರೆ ಬೇತಾಳನ ತಲೆ ಹೊಡೆದೋಗ್ತದೆ, ಓಳಾಗ್ತದೆ ಅಂತ ಹೇಳ್ತಾರಲ್ಲ, ಆ ಥರ ಬಿಡದಂಗೆ ನಡೀತಾ ಹೋಗ್ತಾ ಇದೆ. ಈಗ ನನ್ನ ಹತ್ರ ಪ್ರೆಸೆಂಟು ಒಂದು 800 ಕುರಿಗಳಿದ್ದಾವೆ. ನಾನು ಮುಂಚೆ ಅಂದರೆ ಸ್ಟಾರ್ಟಿಂಗಲ್ಲಿ ಅಂದರೆ ಒಂದು 10 ವರ್ಷ ಮುಂಚೆ ನಾನು ಒಂದು 500 ಮೇಕೆಗಳನ್ನಿಟ್ಟಿದ್ದೆ. ಬಾರ್ಬರಿ, ಶಿರೋಹಿ, ಬೀಟಲ್ಲು, ಜಮುನಾಪಾರಿ, ಈ ಬ್ರೀಡ್ನೆಲ್ಲ ಇಂಡ್ಯಾದಲ್ಲಿ ಇಂಟ್ರೊಡ್ಯೂಸ್ ನಾರ್ತ್ ಇಂಡ್ಯಾದಿಂದ ತಂದು ಇಲ್ಲಿನ ಮೇಕೆಗಳನ್ನ ಹಿಂಗೆ ಮಾಡ್ಬೋದು ಅಂತ ಹೈಬ್ರಿಡ್ ಮೇಕೆಗಳನ್ನ ಇಲ್ಲಿ ತಂದು ಮಾಡಿದ್ದೆ ನಾನು. ಅದಕ್ಕೆ ಮುಂಚೆ ಇಲ್ಲೆಲ್ಲ ನಾನ್ ಡಿಸ್ಪ್ಯೂಟಿವ್ ಬ್ರೀಡ್ ಅಂದರೆ ಯಾವುದಕ್ಕೆ ಜಾತಿ ಒಂದು ಜಾತಿಗೂ ಸೇರಿದಂಥ ತಳಿಗಳಿದ್ದು ಆಂಧ್ರದಲ್ಲಾಗ್ಬೋದು, ಕರ್ನಾಟಕದಲ್ಲಾಗ್ಬೋದು, ಒಂದು ಮೇಜರ್ 2-3 ತಳಿ ಬಿಟ್ಟರೆ ಯಾವುದು ಅಂಥ ತಳಿ ಇರಲಿಲ್ಲ. ನಾನು ಆ ತಳಿಗಳನ್ನೆಲ್ಲ ತಂದು ಇಂಟ್ರೊಡ್ಯೂಸ್ ಮಾಡಿ ಒಂದು 500 ಮೇಕೆಗಳನ್ನ ಒಂದು 15 ವರ್ಷದವರೆಗೂ ಇಟ್ಕೊಂಡಿದ್ದೆ. ಇತ್ತೀಚೆಗೆ ಮೇಕೆ ಮಾಡೋಕ್ಕೆ ಜನ ಇಲ್ಲದಿದ್ದರಿಂದ ಮೇಕೆ ಕೈ ಬಿಟ್ಟು ಕುರಿ 1300 ಕುರಿ ಸಾಕ್ತಾ ಇದ್ವಿ. ಈ ಸದ್ಯಕ್ಕೆ ಒಂದು 800 ಕುರಿ ಕೂಡು ಪದ್ಧತಿಯಲ್ಲಿ ಇಟ್ಟಿದ್ದೀನಿ. ನಾನು ಬಿಗ್ನಿಂಗಲ್ಲಿ ಫಸ್ಟು ಕಾರ್ಡೇಲ್ ಅನ್ನೋದನ್ನ ತೊಗೊಂಬಂದೆ. ಕಾರ್ಡೇಲ್ ಅನ್ನೋದನ್ನು 78ರಿಂದ 83ವರೆಗೂ ಕಾರ್ಡೇಲ್ ಸಾಕ್ತಾ ಇದೆ. 83ರಿಂದ ಮೆರಿನೋ ತಂದೆ, ತಮಿಳ್ನಾಡು ಯೂನಿವರ್ಸಿಟಿನಲ್ಲಿ ಮೆರಿನೋ ತೊಗೊಂಬಂದೆ. ಮೆರಿನೋನು ಒಂದು 2-3 ವರ್ಷ ಮಾಡಿ ಒಳ್ಳೆ ಅದು ಉಣ್ಣೆಗೆ ಇಲ್ಲಿ ಬೆಲೆ ಇಲ್ದಿದ್ದರಿಂದ ಮೆರಿನೋ ತೆಗೆದುಬಿಟ್ಟು ಕಾರ್ಡೇಲೇ ಇಂಪ್ರೂವ್ ಮಾಡ್ತಾಯಿದ್ದೆ. ಕಾರ್ಡೇಲ್ ಆದಮೇಲೆ 87ರಲ್ಲಿ ರಾಂಬುಲೆಟ್ ಬಂತು. 87 ಪ್ಯೂರ್ ಬ್ರೀಡ್ನ ರಾಂಬುಲೆಟ್ ಸಾಕ್ತಾ 300 ಕುರಿಗಳಲ್ಲಿ ಬ್ರೀಡ್ ಮಾಡಿಕೊಂಡು ಬೇಕಾದಷ್ಟು ಕ್ರಾಸ್ ಬ್ರೀಡ್ ಮಾಡಿ ಸಾಕ್ತಾಯಿದ್ದೆ. ಈಗ ಸದ್ಯಕ್ಕೆ ನನ್ನ ಹತ್ರ ಮುಜಾಫರಿನಗರ್ ಅಂತ ಒಂದಷ್ಟು ಕುರಿಗಳನ್ನ ಯು ಪಿನಿಂದ ತೊಗೊಂಬಂದಿದ್ದೆ. ಆ ಕುರಿಗಳಲ್ಲೂ ರಾಂಬುಲೆ ಕ್ರಾಸ್ ಮಾಡಿದೆ. ಈಗ ಸದ್ಯಕ್ಕೆ ನನ್ನ ಹತ್ರ ಇವಾಗ ರಾಂಬುಲೆಟ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನಮ್ಮ ಜಮೀನಲ್ಲಿನೇ ಮುಸ್ಕಿನ ಜೋಳ ಬೆಳಿತೀವಿ, ಮಳೆ ಆಶ್ರಯದಲ್ಲಿ ಬೆಳಿತೀವಿ. ಮಳೆ ಬೆಳೆದ್ಬಿಟ್ಟು ತೆನೆ ಫುಲ್ಲು ನಾವು ಬೇಯಿಸಿ ತಿಂತೀವಲ್ಲ, ಆ ಸ್ಟೇಜಲ್ಲಿರುವಾಗ ಚಾಪ್ ಮಾಡ್ತೀವಿ. ಚಾಪ್ ಮಾಡೋಕ್ಕೆ ನನ್ನ ಹತ್ರ ಒಂದು 30 ಲಕ್ಷ ರೂಪಾಯಿದು ಮಿಷಿನ್ ಇದೆ. ಅದನ್ನ ಕಟ್ ಮಾಡಿ ನಾವು ಈ ಥರ ಸೈಲೇಜ್ ಮಾಡ್ತೀವಿ. ಸೈಲೇಜ್ನೇ ಹುಟ್ಟೋ ಮರಿಯಿಂದ ಹಿಡಿದು ಮೇವು ತಿನ್ನೋಕ್ಕೆ ಶುರುವಾಗಿದ್ದಿನಿಂದ ಹಿಡಿದು ದೊಡ್ಡದಾಗಿ ಎಷ್ಟು ಮರಿ ಹಾಕಿದ್ರು ಕೂಡ ಸೈಲೇಜಲ್ಲೇ ಬರ್ತದೆ. ರೆಗ್ಯುಲರಾಗಿ ಮರಿಗೆ 5 ಗ್ರಾಮ್ ಮಿನರಲ್ ಮಿಕ್ಸರು, ಕುರಿಗೆ 10 ಗ್ರಾಮ್ ಮಿನರಲ್ ಮಿಕ್ಸರು, ಉಪ್ಪಿಟ್ಕೆಗಳು ಇವನ್ನೆಲ್ಲ ಹಾಕಿ ಅವಕ್ಕೆ ಏನು ಲವಣ ಕೊರತೆ ಇಲ್ಲದಂಗೆ, ಮಿನರಲ್ ಮಿಕ್ಸರು, ವೈಟಮಿನ್ ಕೊರತೆ ಇಲ್ಲದಂಗೆ ಅವನ್ನ ಸಾಕಿ ಮರಿಗಳನ್ನ 2 ವರ್ಷದಲ್ಲಿ 3 ಮರಿ ತೊಗೊಳ್ತೀವಿ. ಇದು ಮೇನ್ ಫೀಡ್. ಇದು ಇನ್ನು ಬೇರೆ ಕ್ರಾಪ್ ರೆಸಿಡ್ಯೂಸ್ ಸೌತೆಕಾಯಿ, ಮೆಣಸಿನ ಗಿಡ, ಹುರುಳಿಕಾಯಿ, ಈ ಥರ ಬೀನ್ಸು ಇಂಥದ್ದು ಏನಾಗ್ತೇವೆ ಅದನ್ನೆಲ್ಲ ಬೇಸಿಗೆ ಇಲ್ಲಿಂದ ಆಚೆಗೆ ಇವಾಗ ಶುರುವಾಗಿ ನವಂಬರ್, ಈ ನವಂಬರಿಂದ ಆಚೆ ಏನು ಒಣ ನಮ್ಮದು ಅಗ್ರಿಕಲ್ಚರ್ ಕ್ರಾಪ್ ರೆಸಿಡ್ಯೂಯಲ್ಲು, ಆಲೂಗಡ್ಡೆ ಸೊಪ್ಪು ಇರ್ಬೋದು, ತೊಗರಿ ಒಟ್ಟು, ಹುರುಳಿ ಒಟ್ಟು ಎಲ್ಲ ತಂದು ಬೈಲಲ್ಲಿ ಒಣಗಿಸ್ಬಿಟ್ಟು ಅದನ್ನು ಕೊಡ್ತೀವಿ. ಸಾಮಾನ್ಯ ಕುರಿಗಳಿಗೆ ಒಂದು ದಿವಸಕ್ಕೆ ಒಂದು 40 ಕೆಜಿ ತೂಕ ಇರೋಂಥ ಕುರಿಗೆ 1.4 ಅಥವಾ 1.5 ಕೆಜಿ DM ಡ್ರೈ ಮ್ಯಾಟ್ರ್ ಬೇಕು. ಅಂದರೆ ನಿಮಗೆ ನೀರಿನಂಶ 90% 70% 80% ಇರೋ ಮೇವಾದರೆ, ಹಸಿ ಮೇವಾದರೆ 6ರಿಂದ 8 ಕೆಜಿ ತಿಂತೇವೆ. ಸೈಲೇಜ್ ಆದರೆ ಇದರಲ್ಲಿ 30% ತೇವಾಂಶ ಇರ್ತದೆ, ನುಳಿದಿದ್ದರಿಂದ ಇದು 3 ಕೆಜಿ ತಿಂದರೆ ಸಾಕಾಗ್ತದೆ. ಇದರಲ್ಲಿ ಕಾಳು ಇರ್ತದೆ, ಕಾರ್ಬೋಹೈಡ್ರೇಟ್ ಸಿಗ್ತದೆ, ನಾರು ಪದಾರ್ಥಗಳು ಚೆನ್ನಾಗಿರ್ತವೆ. ಅದೇ ನಿಮಗೆ ಹಸಿ ಮೇವಾದರೆ 6 ಕೆಜಿ 8 ಕೆಜಿ ಬೇಕು, ಇದಾದರೆ 3 ಕೆಜಿ ಬೇಕು.
ಸೈಲೇಜ್ ಇಲ್ಲದೇ ನೀವು ಇನ್ನೂ ರಾಗಿ ಹುಲ್ಲು ಕೊಡ್ಬೋದು, ಅದು ಒಂದು ಅರ್ಧ ಕೆ ಜಿ ಕೊಡ್ಬೋದು. ಆಮೇಲಿಂದ ನೇಪಿಯರು ಕೆಲಸ ಇಲ್ದಿರಂತ ಮಾಡಿರೋಂಥದ್ದು, ಯಾರೋ ಹಸಿವಿಲ್ ತಿನ್ ಸಾವುಕಾರ ಮನೆಯಲ್ಲಿ ಯಾವಾಗೂ ಅನ್ನ ತಿಂತಾ ಇರ್ತಾರಂತೆ, ಅದಕ್ಕೆ ಅನ್ನ ತಿನ್ನೋದಕ್ಕೆ ಬೆಳಗಿರೋಂಥದ್ದು ಅಂದರೆ ಹಸಿವುಲ್ ಬೇರೆಯವ್ರ ದನಗಳಲ್ಲಿ ಹಸಿವುಲ್ ತಿಂತಾ ಇರ್ತವೆ, ನಮ್ಮ ದನಗಳು ಹಸಿವುಲ್ ತಿನ್ಬೇಕು ಅನ್ನೋದು ಒಂದು ನಿಟ್ಟಿನಲ್ಲಿ ಮಾತ್ರ ನೇಪಿಯರ್ ಮಾಡಿರೋದು. ಕುರಿ ಮೇಕೆಗಳಿಗೆ ಮಾಂಸ ಚೆನ್ನಾಗಿ ಬರಬೇಕಂತಂದರೆ ಲೆಗ್ಯೂಮೇ ಬೇಕು, ಲೆಗ್ಯೂಮ್ ಇಲ್ಲ ಅಂತಂದರೆ ಮಾಂಸ ಉತ್ಪತ್ತಿ ಆಗೋದಿಲ್ಲ. ಯಾವುದೇ ಮನುಷ್ಯ ಆಗಲಿ ಯಾವುದೇ ಪ್ರಾಣಿ ಆಗಲಿ ಕಾರ್ಬೋಹೈಡ್ರೇಟು ಬೇಕು, ಫ್ಯಾಟ್ ಬೇಕು, ಕೊಬ್ಬಿನಾಂಶ ಬೇಕು, ಅದು ನೇಪಿಯರಲ್ಲಿ ಅದಿಲ್ಲ. ಈ ಅದರಿಂದ ನಾವು ಸೈಲೇಜಲ್ಲಿ ಹೆಂಗೆ ಬರ್ತೇವೆ ತೂಕ ಅಂತಂದರೆ, ಸೈಲೇಜಲ್ಲಿ ಜೋಳ ಸಮೇತ ನಾವು ಕಾಳು ಸಮೇತ ನಾವು ಸೈಲೇಜ್ ಮಾಡೋದ್ರಿಂದ ಒಂದು ಎಕರೆಗೆ ಮಿನಿಮಮ್ 30 ಕ್ವಿಂಟಲ್ ಜೋಳ ಆಗೋಂಥ ಇದರಲ್ಲಿ ಒಂದು ದಿವಸಕ್ಕೆ ಅಥವಾ ಸೈಲೇಜ್ 3 ಕೆ ಜಿ ತಿಂದರೆ 300 ಗ್ರಾಮ್ ಜೋಳ ಅದರಲ್ಲೇ ಸಿಗ್ತದೆ. ಅದರಿಂದ ಕುರಿಗಳು ಸೈಲೇಜಲ್ಲಿ ಚೆನ್ನಾಗಿತ್ತು. ಉಗ್ರಿ ಒಟ್ಟಾಗ್ಬೋದು, ಅವರೇ ಒಟ್ಟಾಗ್ಬೋದು, ಅಲಸಂದೆ ಒಟ್ಟು ಗಿಡ ಆಗ್ಬೋದು, ಸೋಯಾಬೀನ್ ಆಗ್ಬೋದು, ಗೋವರ್ ಅಂತ ಹೇಳ್ತೀವಲ್ಲ ಗೋರಿಕಾಯಿ ಗಿಡ ಸಮೇತ ಬೆಳಿಬೋದು. ಯಾರ್ಯಾರ ಪ್ರದೇಶದಲ್ಲಿ ಎಲ್ಲಕ್ಕಿಂತ ಉತ್ತಮ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ರಾಗಿ, ಈ ದಕ್ಷಿಣ ಕರ್ನಾಟಕದಲ್ಲಿ ರಾಗಿ ಬೆಳೆಸಿ ಆ ರಾಗಿ ಹುಲ್ಲಲ್ಲಿ ತೆನೆ ಬಂದಿರೋ ಸ್ಟೇಜಲ್ಲಿ ಆಲತ್ತಿರುವ ಅದನ್ನು ಸೈಲೇಜ್ ಮಾಡ್ಬೋದು, ಅದನ್ನು ಹೇ ಮಾಡ್ಬೋದು. ನಮ್ಮ ಅನುಭವದಲ್ಲಿ ರಾಗಿ ಹುಲ್ಲು ತೆನೆ ಬಂದಿರೋಂಥ ಅಷ್ಟು ಚೆಂದಾಗಿರೋಂಥದ್ದು, ಅಷ್ಟು ಸುಭಿಕ್ಷವಾಗಿ ಕುರಿ ಮಾಂಸ ತರ ಬರೋಂಥದ್ದು ಇನ್ಯಾವುದು ಬೇರೆ ಕಂಡಿಲ್ಲ. ಓದೋದು ನಾವು ಇಲ್ಲಿಂದ ಆಚೆಗೆ ನಮ್ಮ ಕುರಿಗಳು ಇವಾಗ ಏನು ತೂಕ ಇದ್ದವು, ಇದರ ಇವಾಗ 30 ಕೆ ಜಿ ಇರೋದು 40 ಕೆ ಜಿಗೆ ಹೋಗ್ತದೆ. ಹೆಂಗೆ ಹೋಗ್ತದೆ ಅಂತಂದರೆ ಒಣ ಹುಲ್ಲು ಆ ತೆನೆ ಸಮೇತ ನಾವು ಹಾಕಿದ್ದೀವಿ ಇವಾಗ ಅದನ್ನು ಕೊಯ್ದು ಇಲ್ಲಿಂದ ಮೇವರೆಗೂ ನಾವು ತಿನ್ನಿಸ್ತೀವಿ. ಆ ಮೇನಲ್ಲಿ ನೋಡಿದರೆ ಈಗಿರೋದಕ್ಕಿಂತ 70 ಕೆ ಜಿ ಎಲ್ಲ ಕುರಿಗಳನ್ನು ಜಾಸ್ತಿ ಆಗ್ತವೆ. ರಾಗಿ ಹುಲ್ಲು ಸರ್ವಶ್ರೇಷ್ಠ. ರೇಷ್ಮೆ ಸೊಪ್ಪಿನಲ್ಲಿ ಒಳ್ಳೆ ಈಸ್ಟ್ರೋಜನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ರೇಷ್ಮೆ ಹುಳುಗಳು ತಿಂದಿರೋದಾಗ್ಬೋದು, ಅದಕ್ಕೆ ಬುಡದಲ್ಲಿ ವೇಸ್ಟ್ ಆಗ್ಬೋದು, ಕೊಡಿ ಆಗ್ಬೋದು, ಅಥವಾ ರೇಷ್ಮೆ ತೋಟದಲ್ಲಿ ಆ ಸೊಪ್ಪು ಕೊಯ್ದಿರೋದು ಉಳಿದಿಗೆ ಎರಕೆಗಳಿರ್ಬೋದು, ಕ್ರಾಪ್ ರೆಸಿಡ್ಯಲ್ಲಿರ್ಬೋದು, ಅವು ತಿಂದಾಗ ತುಂಬ ಚೆನ್ನಾಗಿ ಬರ್ತವೆ. ಮೈಕಟ್ಟು ಚೆನ್ನಾಗಿರ್ತವೆ, ಗಟ್ಟಿ ಒಣ ಮೈಗೆ ಒಣಗಿಸಿಕೊಟ್ಟು ಇನ್ನೂ ಚೆನ್ನಾಗಿ ತಿಂತವೆ. ದ್ವಿದಳ ಧಾನ್ಯಗಳು ಮೇವುಗಳ ಜೊತೆಗೆ ರಾಗಿ ಹುಲ್ಲು, ರಾಗಿ ಹುಲ್ಲು ಜೊತೆಗೆ ಸೈಲೇಜು, ಸೈಲೇಜ್ ಜೊತೆಗೆ ರೇಷ್ಮೆ, ಇವಿಷ್ಟು ಇದ್ದರೆ ಸಮಗ್ರ ಆಹಾರ ಆಗ್ತದೆ, ತುಂಬ ಚೆನ್ನಾಗಿ ಬರ್ತವೆ. ನೀವು ಇವನ್ನ ಈ ಥರ ಮೇವುಗಳನ್ನ ಎಲೆ ಇರೋಂಥ ಮೇವನ್ನ ಒಣಸಿ ಕೊಟ್ಟರೆ ನೀವು ಕಾನ್ಸಂಟ್ರೇಷನ್ ಕೂಡ ಕೊಡೋಷ್ಟೇ ಇಲ್ಲ. ಸೂಟೇಬಲ್ ಅಂದರೆ ಕುರಿಗಳಿಗೆ ಸಾಮಾನ್ಯವಾಗಿ ಯಾವ ಕುರಿ ಎಲ್ಲಿ ಬೇಕಾದ್ರೂ ಸಾಕ್ಬೋದು. ರಾಂಬುಲೆಟ್ ಸಾಕ್ಬೋದು, ಡಾರ್ಪರ್ ಸಾಕ್ಬೋದು, ಡಕನಿ ಸಾಕ್ಬೋದು, ಆಮೇಲೆ ಕೆಂಗುರಿ ಸಾಕ್ಬೋದು, ಬನ್ನೂರು ಸಾಕ್ಬೋದು. ಆಂಬುಲೆಟ್ನಲ್ಲಿ ಮೊದಲನೇದು ಉಣ್ಣೆಗೆ ಹೋಗ್ತದೆ, ಊಟ ತಿಂದಿದ್ದೆಲ್ಲ. ಎರಡನೇ ಶಕ್ತಿ ಬಾಡಿ ಮೇಂಟೆನೆನ್ಸ್ಗೆ ಹೋಗ್ತದೆ. ಮೂರನೇ ಶಕ್ತಿ ಅಂದರೆ ನಾವು ಹೆಚ್ಚಿಗೆ ಕೊಟ್ಟಂಗೆಲ್ಲ ರೀಪ್ರೊಡಕ್ಷನ್ ಅಂದರೆ ಮರಿ ಹಾಕೋಕೆ ಹೋಗ್ತದೆ. ಆದರೆ ಡಾರ್ಪರಲ್ಲಿ ಉಣ್ಣೆ ಸ್ವಲ್ಪ ಕಡಿಮೆ, ಅದು ಎರಡು ಬ್ರೀಡು ಕ್ರಾಸ್ ಆಗಿರೋಂಥದ್ದು, ಅದರಲ್ಲಿ ಉಣ್ಣೆ ತುಂಬ ಕಡಿಮೆ ಇರ್ತದೆ. ಜೊತೆಗೆ ಎಂಥದ್ದು ಒರಟು ಮೇವಾದರೂ ಕೂಡ ತಿಂತವೆ, ರಾಂಬುಲೆಟ್ ಆಗಲಿ ಡಾರ್ಪರ್ ಆಗಲಿ. ಅವು ಕಷ್ಟ ಸಹಿಷ್ಣುಗಳು ಅಂದರೆ ಓಡಾಡ್ತವೆ, ತಿಂತವೆ. ಇವರು ಹೈಬ್ರಿಡ್ ಕುರಿಗಳು ಆಚೆಗೆ ಹೋಗೋದಿಲ್ಲ, ಮೇಯೋದಿಲ್ಲ, ಎಲ್ಲ ಶುದ್ಧ ಸುಳ್ಳು. ನಾವು 25 ವರ್ಷ ಹೊರಗಡೆನೇ ಬಿಟ್ಟು ಮೇಯಿಸಿದೆ. ಯಾರು ಜನ ಎಲ್ಲ ಬೆಂಗಳೂರು ಪಟ್ಟಣ ಸೇರಿಬಿಟ್ಟು ಕುರಿ ಮೇಯಿಸೋಕ್ಕೆ ನಾವು ಅವ್ರ ಮನೆ ಕುರಿ ಮೇಯಿಸ್ಬೇಕಾ ಅನ್ನೋ ಮನೋಭಾವ ಬಂದಿದ್ದರಿಂದ ಕುರಿ ಮೇಯಿಸೋರೆಲ್ಲ ಓಡೋಗಿದ್ರಿಂದ ನಾವು ಸ್ಟಾಲ್ ಫೀಡ್ಗೆ ಹಾಕಿದ್ವಿ. ಹೊರಗಡೆ ಬಿಟ್ಟವಾಗ ಹೆಚ್ಚು ಲಾಭವೂ ಇರ್ತದೆ. ಇವೆಲ್ಲ ಹೊರಗಡೆ ಏನು ಬಯಲಲ್ಲಿ ಒಣ ಹುಲ್ಲು ಕಡ್ಡಿ ಕಸ ಎಲ್ಲನ್ನ ತಿಂದ್ಕೊಂಡು ತೂಕ ಜಾಸ್ತಿ ಬರೋಂಥದ್ದು ಈ ಹೊರಟು ತಿನ್ನೋ ಮೇವುಗಳನ್ನ ತಿನ್ನುವಂಥದ್ದು. ಅದರಲ್ಲಿ ನನಗೆ ಉತ್ತಮ ಅಂತ ಕಂಡು ಬಂದಿದ್ದು ರಾಂಬುಲೆಟ್ಟು ಮತ್ತು ಡಾರ್ಪರ್ ನಾನು ತರೋನಿದ್ದೀನಿ. ಈಗ ಸದ್ಯಕ್ಕೆ ರಾಂಬುಲೆಟ್ಟು ಒಂದು 25 ವರ್ಷದಿಂದ ರಾಂಬುಲೆಟ್ಟಲ್ಲಿ ಇದ್ದೀನಿ. ಬಿತ್ತನೆ ಟಗರುಗಳು ಈ ಒಂದು 10-15 ಇದ್ದಾವೆ. ಇವು ಪ್ಯೂರ್ ರಾಂಬುಲೆಟ್, ಇವು ಇವನ್ನ ಪ್ಯೂರ್ ರಾಂಬುಲೆಟ್ಗೆ ಬಿಡ್ತೀವಿ. ಅವು ಕ್ರಾಸ್ ಸ್ಪೀಡ್ ರಾಂಬುಲೆಟು. ಅವು ಕ್ರಾಸ್ ಸ್ಪೀಡ್ನಲ್ಲಿ ಯಾವುದಾದ್ರೂ ಕುರಿಗಳಿದ್ರೆ ಅವಕ್ಕೆ ಕ್ರಾಸ್ ಸ್ಪೀಡ್ ಉಂಟು, ಕ್ರಾಸ್ ಸ್ಪೀಡ್ ಮಾಡ್ಕೊಳ್ತೀವಿ. ಇವು ಒಂದು ವರ್ಷದಲ್ಲಿ ಒಂದು 40-50 ಟಗರುಗಳನ್ನ ತಯಾರು ಮಾಡಿ ನಮಗೆ ಇನ್ಬ್ರೀಡಿಂಗ್ ಆಗದಂಗೆ ನಂಬರ್ಸ್ ಹಾಕಿ ಬೇರೆ ಇಟ್ಕೊಂಡಿರ್ತೀವಿ. ಅದನ್ನು ಇಂಥ ಕುರಿಗೆ ಇಂಥ ಟಗರು ಅಂತೇಳಿ ಇಡೋದಕ್ಕೆ ಒಂದು 15-20 ಇಟ್ಕೊಂಡಿರ್ತೀವಿ. ಇವು ಟಗರುಗಳು ಬ್ರೀಡಿಂಗು. ಅವೆಲ್ಲ ಯಾರಾದರೂ ಬೇರೆ ನಾಟಿ ಕುರಿಗಳವ್ರು ಬಂದು ಬನ್ನೂರು ಕುರಿಗಳಲ್ಲಿ ಆಗ್ಬೋದು, ಬೇರೆ ಕುರಿಗಳಲ್ಲಿ ಆಗಿ ಕ್ರಾಸ್ ಮಾಡೋಂಥವ್ರು ಬರ್ತಾಯಿರ್ತಾರೆ ರೈತರು, ಅವ್ರಿಗೆ ಅವನ್ನ ಕೊಡ್ತೀವಿ. ಇಲ್ಲ ಅಂತಂದರೆ ಯಾರು ಬರಲಿಲ್ಲ ಅಂತಂದರೆ ನಾವೇ ಸಾಕಿ ಬಕ್ರೀದಲ್ಲಿ ಮಾರ್ಕೊಳ್ತೀವಿ. ನಮ್ಮಲ್ಲಿ 1, 2, 3, 4 ಒಂದು 10 ಕಂಪಾರ್ಟ್ಮೆಂಟ್ ಇದ್ದಾವೆ. 10 ಕಂಪಾರ್ಟ್ಮೆಂಟ್ ಯಾಕೆ ಮಾಡಿದ್ದೀವಿ ಅಂತಂದರೆ, ಪ್ರೆಗ್ನೆಂಟ್ ಆಗಿರೋವೇ ಒಂದು ಕಡೆ ಹಾಕಬೇಕು, ಮರಿ ಹಾಕಿರೋವೇ ಒಂದು ಕಡೆ ಹಾಕಬೇಕು. 1 ತಿಂಗಳಿಂದ 3 ತಿಂಗಳು ಮರಿಗಳು ಒಳಗಡೆ ಇರೋ ಒಂದು ದಿವಸದಿಂದ 3 ತಿಂಗಳು ಮರಿಗಳಿಗೆ ಒಂದು ಕಂಪಾರ್ಟ್ಮೆಂಟ್ ಬೇಕು. ವೀನರ್ಸ್ಗೇ ಬೇರೆ ಬೇಕು. ಹಗೇಟ್ಸ್ ಅಂದರೆ 8 ತಿಂಗಳು ಒಳಗಡೆ ಇರೋಂಥವು, 3 ತಿಂಗಳು ಮೇಲ್ಗಡೆ ಅವಕ್ಕೆ ಬೇರೆ ಬೇಕು. ಇಲ್ಲಿ ಇವು ಹಗೇಟ್ಸು, ಇವು ಹಗೇಟ್ಸು ಈ ಕುರಿಗಳು, ಇವಕ್ಕೆಲ್ಲ 5 ತಿಂಗಳ ಮೇಲೆ 3 ತಿಂಗಳ ಮೇಲೆ ಆಗಿದ್ದಾವೆ. ಅವೆಲ್ಲ 3 ತಿಂಗಳಿಂದ ಈಗ ಜಸ್ಟ್ ಒಂದು ವಾರ ಆಗಿದೆ ಹಾಲು ಬಿಡಿಸೋವು. ಅವಾಗ ನೋಡಿದಂಥ ಮರಿಗಳು 3 ತಿಂಗಳು ಒಳಗಡೆ ಇರೋಂಥವು. ಇವು ಈ ಥರ ಬ್ಯಾಚ್ ಬೈ ಬ್ಯಾಚ್ ಮಾಡಿದರೆ ಅವನು ಸಾಕೋದಕ್ಕೂ ಚೆನ್ನಾಗಿರ್ತದೆ. ಆಮೇಲಿಂದ ದೊಡ್ಡ ದೊಡ್ಡ ಜಟ್ಟಿಗಳ ಜೊತೆಯಲ್ಲಿ ಸಣ್ಣ ಸಣ್ಣ ಬಡಕಲಾಮೇನು ಹಾಕಿದರೆ ಅವು ತಳ್ಳಿಬಿಡ್ತವೆ. ಯಾವತ್ತೂ ಒಂದು 40 ಕೆ ಜಿ ಕುರಿ ತೂಕ ಇದ್ದರೆ 40 ಕೆ ಜಿ ಇರೋಂಥವನ್ನೇ ಒಂದು ಸಪ್ರೇಟ್ ಮಾಡಬೇಕು. 10 ಕೆ ಜಿ ಇರಬಿದ್ರೆ 10 ಕೆ ಜಿನೇ ಸಪ್ರೇಟ್ ಮಾಡಬೇಕು. 50 ಕೆ ಜಿ ಬಿದ್ದರೆ 50 ಕೆ ಜಿ ಮಡಕೆಂದರೆ 50 ಕೆ ಜಿದಲ್ಲಿ 30 ಕೆ ಜಿದಾಕಿದ್ರೆ 30 ಕೆ ಜಿನ ಊಟ ತಿನ್ನಿಸಲ್ಲ.
ಪಕ್ಕಕ್ಕೆ ತಳ್ತಾ ಇರ್ತವೆ. ಅದರಿಂದ ಕುರಿಗಳಲ್ಲಿ ಆರೋಗ್ಯವಾಗಿರ್ಬೇಕಂತ ಒಂದೇ ಗುಣ ವಹಿಸಿರುವಂಥವು ಒಂದೇ ತೂಕ ಇರುವಂಥವನ್ನ ಗುಂಪು ಗುಂಪುಗಳಾಗಿಟ್ಟರೆ ಅವು ಸಮವಾಗಿ ತಿಂದು ತಿಂತವೆ, ಸಮವಾಗಿ ಬೆಳೀತವೆ. ಇಲ್ಲ ಅಂತಂದರೆ ಅದನ್ನು ಎಲ್ಲ ಮಿಕ್ಸ್ ಮಾಡಿದರೆ ಚಿಕ್ಕವೆಲ್ಲ ಕುರಿಯಾಸ ಆಗುತ್ತವೆ, ಒಂದು ವೀಕ್ ಆಗುತ್ತವೆ, ದೊಡ್ಡವೆಲ್ಲ ಚೆನ್ನಾಗಿ ಬಲ್ಕೊಂಡ್ಬಿಡ್ತವೆ. ಇದು ಅದರಿಂದ ಇಷ್ಟೊಂದು ಕಂಪಾರ್ಟ್ಮೆಂಟ್ಗೆ ಮಾಡ್ತೀವಿ. 50 ಸೆಮೆಂತ್ ಒಂದೇ ಟಗರು ಬಿಟ್ಟ ಮೇಲೆ 150 ದಿವಸಕ್ಕೆ ಮರಿ 148ರಿಂದ 151 ದಿವಸದಲ್ಲಿ ಮುರಿ ಆಗ್ತವೆ. ಮುಂಚೆ ಎಲ್ಲ ಒಳ್ಳೆ ನ್ಯೂಟ್ರಿಷನ್ ಹೊರಗಡೆ ಬಿಟ್ಟು ಮೇಯಿಸ್ತಾ ಇದ್ವಿ, ಅವಾಗೆಲ್ಲ ಒಳ್ಳೆ ಕೆರೆ ಬೈಲಲ್ಲಿ ಅಲ್ಲೆಲ್ಲ ಒಳ್ಳೆ ಹುಲ್ಲು ಸಿಗ್ತಾ ಇತ್ತು. ಈಗ ಸ್ಟಾಲ್ ಫೀಡಲ್ಲಿ ಹಾಕಿದ ಮೇಲೆ ಸ್ವಲ್ಪ ಹುಲ್ಲೆಲ್ಲ ಕಡಿಮೆ, ಬರೀ ಸೈಲೇಜಲ್ಲೇ ಸಾಕ್ತಾ ಇದ್ದೀವಿ. ಒಂದು ಎರಡು ರಾಂಬಲ ಎರಡೆರಡು ಮರಿನೂ ಕೊಡ್ತವೆ. ಈಗ ಮರಿ ಹಾಕಿದ್ದಾದಮೇಲೆ ಒಂದು 3 ದಿವಸ ತಾಯಿ ಜೊತೆನಲ್ಲೇ ಬಿಡ್ತೀವಿ. 3 ದಿವಸ ಆದಮೇಲೆ ಬೆಳಗ್ಗೆ 9 ಗಂಟೆಗೆ ತಾಯಿಯಿಂದ ಬೇರ್ಪಡಿಸಿ ಇಲ್ಲಿ ಹಾಕ್ತೀವಿ. ಆಮೇಲೆ ಸಾಯಂಕಾಲ 6 ಗಂಟೆಗೆ ತಿರುಗಿ ತಾಯಿ ಜೊತೆಗೆ ಬೆಳಗ್ಗೆ 9 ಗಂಟೆವರೆಗೂ ರಾತ್ರಿ ಎಲ್ಲ ತಾಯಿ ಜೊತೆನಲ್ಲಿ ಇರ್ತವೆ. ಈ ಥರ ಮರಿಗಳನ್ನ 3 ತಿಂಗಳಾದಮೇಲೆ ಅವನ್ನ ವೀನ್ ಮಾಡಿಬಿಟ್ಟು ಆಮೇಲೆ ಅವಕ್ಕೆ ಬೇರೆ ವ್ಯಾಕ್ಸಿನೇಷನ್, ಅವಕ್ಕೆ ಬೇರೆ ಡಿವರ್ಮಿಂಗು, ಅವಕ್ಕೆ ಬೇರೆ ಫೀಡು, ಇದನ್ನು ಈ ಥರ ಎಲ್ಲ ಅವನ್ನ ಸಪ್ರೇಟ್ ಮಾಡ್ಕೊಳ್ತೀವಿ. ತಾಯಿ ಕುರಿಗಳನ್ನ ತಿರುಗಿ ಹಾಗೆ ಇನ್ನು 3 ತಿಂಗಳಾಗಿದ್ದು ಹಾಲು ಬಿಡಿಸಿದಾದ್ಮೇಲೆ ಬ್ರೀಡಿಂಗ್ ಆಗಿ ಒಂದು 2 ತಿಂಗಳು ಅವನ್ನ ಪ್ಲೂ ಅಂದರೆ ಮೊಳಕೆ ಉರುಳಿ ಮಿನರಲ್ ಮಿಕ್ಸರು ಎಲ್ಲ ಕೋಬಾಲ್ಟು ಸೆಲಿನಿಯಮ್ಮು ಕಾಪರು ಆಮೇಲೆ ವೈಟಮಿನ್ A D 3 ಇವೆಲ್ಲ ಕೊಟ್ಟು ಅವನ್ನೆಲ್ಲ ಒಳ್ಳೆ ಓವರಿ ಫಂಕ್ಷನ್ ಮಾಡೋಂಗೆ ಮಾಡಿ ಅವಕ್ಕೆ ಬ್ರೀಡಿಂಗ್ ಮಾಡಿಟ್ಟು ಅಗೇನ್ ತಿರುಗಿಂಗೆ 2 ವರ್ಷದಲ್ಲಿ 3 ಮರಿ ತೆಗಿತೀವಿ. ಕುರಿ ಮಾರಾಟ ಅಂತಂದರೆ ನಾವು 3 ತಿಂಗಳಾದಮೇಲೆ ಗಂಡು ಮರಿನ ಹೆಣ್ಣು ಮರಿಗಳನ್ನ ಕೊಡ್ತೀವಿ. ಅದರಲ್ಲಿ ಬ್ರೀಡ್ ಮೇಲೆ ಪ್ಯೂರ್ ಬ್ರೀಡು 1,000 ರೂಪಾಯಿ ಹಂಗೆ 1 ಕೆಜಿ ಹಂಗೆ 15 ಕೆಜಿ ಇದ್ದರೆ ಮಿನಿಮಮ್ 15 ಕೆಜಿ, ಅದಕ್ಕಿಂತ ಚಿಕ್ಕದು ಕೊಡೋದಿಲ್ಲ, ಆ ಥರ ಮಾರ್ತೀವಿ. ಕ್ರಾಸ್ ಬ್ರೀಡ್ ಅಂತಂದರೆ 15 ಕೆಜಿ ಮಿನಿಮಮ್ ಇರ್ತದೆ, 500 ರೂಪಾಯಿ ಹಂಗೆ ಮಾರ್ತೀವಿ. ಅದು ಮರಿಗಳ ಮಾರಾಟ. ದೊಡ್ಡ ಕುರಿಗಳು ಬೇಕಾದರೆ 500 ರೂಪಾಯಿ ಹಂಗೆ ಮಾರ್ತೀವಿ, ಪ್ಯೂರ್ ಬಿಡಬೇಕಾದ್ರೆ 1,000 ರೂಪಾಯಿ ಹಂಗೆ ಮಾರ್ತೀವಿ. ಆಮೇಲಿಂದ ಯಾರು ಗಂಡು ಬರಲೇ ಇಲ್ಲ ತೊಗೊಂಡು ಹೋಗಲೇ ಇಲ್ಲ ಅಂತಂದರೆ ನಾವು ಬಕ್ರೀದಲ್ಲಿ ಅದನ್ನು ಸಾಕ್ಬಿಟ್ಟು 15,000 20,000 ಹಂಗೆ ಬೆಂಗಳೂರಿಗೆ ಎತ್ಕೊಂಡು ಹೋಗ್ತೀವಿ. ಮನೆ ಹತ್ರನೂ ಬರ್ತಾರೆ, ತೊಗೊಂಡೋಗ್ತಾರೆ. ಇಲ್ಲಿ ಬ್ರೀಡಿಂಗ್ ಯಾರು ಬಂದು ಉಳಿದೋದವನ್ನ ಲಾಸ್ಟಲ್ಲಿ ವರ್ಷಕ್ಕೊಂದ್ಸಾರಿ ಬಕ್ರೀದಲ್ಲಿ ಗಂಡು ಕುರಿಗಳನ್ನ ಮಾರಾಟ ಮಾಡ್ತೀವಿ. ಹೆಣ್ಣು ಕುರಿಗಳು ಸಾಮಾನ್ಯವಾಗಿ ಮರಲ್ಲ, ಹೆಣ್ಣು ಕುರಿಗಳಲ್ಲಿ ವಯಸ್ಸಾದಂಥವನ್ನು ಮಾರ್ತೀವಿ. ಇಲ್ಲ ಅಂತಂದರೆ ಸರ್ಪ್ಲೆಸ್ ಆದವು ಮಾತ್ರ ಮಾರ್ತೀವಿ, 3 ವರ್ಷಕ್ಕೂ 4 ವರ್ಷಕ್ಕೂ ಸರ್ಪ್ಲೆಸ್ ಆದರೆ ಮಾರ್ತೀವಿ. ಶೆಡ್ಡು ಕುರಿಗೆ ಎಲ್ಲ ಇವಾಗ ಶೋಕಿ ಅಂದರೆ ಹೈಟೆಕ್ ಶೆಡ್ ಮಾಡಿಬಿಟ್ಟಿದ್ದೀನಿ. ಬರೀ ಯೂಟ್ಯೂಬಲ್ಲೆಲ್ಲ ಬರೀ ಹೈಟೆಕ್ ಶೆಡ್ ಇಲ್ಲೇ ತುಂಬ್ಕೊಂಬಿಟ್ಟವೆ, ಬೇರೆ ಏನಕ್ಕೂ ಜಾಗನೇ ಇಲ್ಲ. ಹೈಟೆಕ್ ಶೆಡ್ ಕುರಿಗೆ ಅರಮನೆಗಳು, ಹೈಟೆಕ್ ಶೆಡ್ಗಳು, ಕುರಿ ಮೇಕೆಗಳು ಬೇಕಾಗಿಲ್ಲ. ಕುರಿ ಮೇಕೆಗಳು ತಲತಲಾಂತರಿಂದ ನಮಗಿಂತ ಪ್ರಪಂಚ ನಾವು ಡೊಮೆಸ್ಟಿಕೇಷನ್ ಹಾಕಿ ಸಾಕೋದಕ್ಕೆ ಮುಂಚಿನಿಂದ ಕುರಿ ಮೇಕೆಗಳು ಬಯಲಲ್ಲಿ ಮಲಗಿರ್ತಾ ಇದ್ವು. ಅವಕ್ಕೆ ಏನು ರಕ್ಷಣೆ ಬೇಕು ಅಂದರೆ ಬಿಸಿಲಿಗೆ ಸ್ವಲ್ಪ ಹೊತ್ತು ನೆರಳಿರುವಂಥದ್ದು, ರಾತ್ರಿ ಮಳೆ ಬಂದರೆ ಈ ನೆನೆದಂಗಿರೋದು ಕಷ್ಟಕ್ಕಿದ್ರೆ ಸಾಕು. ಇನ್ನು ಸೊಳ್ಳೆ ಪರದಾನು ಬೇಕಾಗಿಲ್ಲ, ಹೈಟೆಕ್ ಶೆಡ್ಡು ಬೇಕಾಗಿಲ್ಲ, ಅಂಥದ್ದು ಬೇಕಾಗಿಲ್ಲ. ಅವಕ್ಕೆ 150 ಸಾಕೋರೆಲ್ಲ ಹೈಟೆಕ್ ಶೆಡ್ಗೆ ಮಾಡಿ ದುಡ್ಡನ್ನೆಲ್ಲ ಕುರಿಗೆ ಊಟಕ್ಕೂ ಇಲ್ಲ, ಕುರಿ ಜಾತಿಗೂ ಇಲ್ಲ, ಯಾವುದಕ್ಕೂ ಇಲ್ಲದಂಗೆ ಬರೀ ಶೆಡ್ಗೆ 20 ಲಕ್ಷ 30 ಲಕ್ಷ ಅಂತ ಫ್ಯಾನ್ಸಿ ಮಾಡ್ತಾಯಿದ್ರೆ, ಆ ಫ್ಯಾನ್ಸಿಗಳು ಬಿಟ್ಟುಬಿಟ್ಟು ಕುರಿಗೆ ನೆಲದಲ್ಲಿ ಮಣ್ಣಲ್ಲೇ ಮಲಗಬೇಕು, ಕಳಕಾಕರು ಬರ್ದಂಗೆ 1-3 ಅಡಿ ಗೋಡೆ ಕಲ್ಲು ಚಪ್ಪಡಿನೋ ಸಿಮೆಂಟ್ ಇಟ್ಕೊ ಕಟ್ಟಿ ಆ ಥರ ಶೆಡ್ ಆದರೆ ಸಾಕು. ವಿಶಾಲವಾಗಿ ಈ ಗಾಳಿ ಎಲ್ಲ ಕಡೆ 4 ಕಡೆಯೂ ಹೋಗಂಗೆ ಇರಬೇಕು. ಈ ವೆಸ್ಟರ್ನ್ ಸೈಡ್ ಮಾತ್ರ ಒಂದು 15 ಅಡಿ 13 ಅಡಿ ಎತ್ತರ ಇದ್ದರೆ, ಯಾಕೆಂತಂದರೆ ಮುಂಗಾರು ಮಳೆ ಮೇನಲ್ಲಿ ಸ್ಟಾರ್ಟ್ ಆದರೆ ಅಪ್ ಟು ಅಕ್ಟೋಬರ್ ಕೊನೆವರೆಗೂ ಬಂತಾ ಇರ್ತದೆ ಮಳೆ. ಈ ವರ್ಷ ಹಂಗೆಲ್ಲ ಬಂದಿದೆ, ಆ ಥರ ಊದು ರಾತ್ರಿ ಹೊತ್ತು ಚಳಿಗಾಳಿ ಬರ್ತದೆ, ಅದನ್ನು ಅವಾಯ್ಡ್ ಆಗೋದಕ್ಕೆ ಸ್ವಲ್ಪ ಇರಬೇಕು ಬಿಟ್ಟರೆ ಇನ್ನೆಲ್ಲ 3-5 ಅಡಿ ಗಾಳಿ ಬಂದು ಹೋಗ್ತಾ ಇರಬೇಕು. ನಾವೆಲ್ಲ ಇವಾಗ ಮೊದಲೆಲ್ಲ ದಿನ ಕಸ ಹೊಡಿತಾ ಇದ್ವಿ, ಇವಾಗ ಈ ಮನೆಯಲ್ಲಿ ಸ್ಟಾಲ್ ಫೀಡಲ್ಲಿ ಇರೋದ್ರಿಂದ ಆ ಲಿಟರ್ ಮೇಲೇ ನಾವು ಕುರಿ ಬಿಟ್ಟಿದ್ದೀವಿ. ಇವಾಗ ಸಪೋಸ್ ಇವಾಗ ಲಿಟರ್ ಮೇಲೆ ಇದ್ದರೆ ರೋಗ ಬರ್ತದೆ ಅಂತ ಮನುಷ್ಯನ ಮೊದಲೆಲ್ಲ ದಿನ ಬೆಳಗ್ಗೆ ಗುಡಿಸ್ತಾ ಇದ್ದೀವಿ, ಗೊತ್ತಿದ್ದಂತೆಲ್ಲ ಜನ ಇರೋರು. ಈಗ ಜನನೂ ಇಲ್ಲ, ಲಿಟರ್ ಮೇಲೆ ಬಿಟ್ಟರೆ ಏನಾಗ್ತದೆ ಅಂತ ನಮಗೂ ಗೊತ್ತಾಗ್ತಾರೆ. ಲಿಟರ್ ಮೇಲೆ ಬಿಟ್ಟಿದ್ದೀವಿ, ಇವಾಗ 4-5 ವರ್ಷದಿಂದ ಲಿಟರ್ ಮೇಲೆ ಇರ್ತವೆ. ವಾರಕ್ಕೊಂದ್ಸಾರಿ ತಳ್ತಾ ಇರ್ತೀವಿ, 1 ವರ್ಷದಲ್ಲಿ 2 ಸಾರಿ 3 ಸಾರಿ ಭೂಮಿ ಮಟ್ಟಕ್ಕೆ ಎತ್ತಿಬಿಟ್ಟು ಅದನ್ನು ಆ ಫ್ಲೇಕ್ಸ್ ಕಟ್ಟಿತವೆ ಅದನ್ನು ಎತ್ಕೊಳ್ತೀವಿ. ಕುರಿಗಳಲ್ಲಿನೂ ಲಿಟರ್ ಮೇಲೆ ಇದ್ದರೆ ಏನೇನೂ ತೊಂದರೆ ಇಲ್ಲ, ಬೆಡ್ಡಿಂಗ್ ಹಾಕ್ಬೋದು ಮಳೆಗಾಲದಲ್ಲಿ ಬೇಕಾದ್ರೆ. ಬೇಸಿಗೆನಲ್ಲಿ ಏನು ಬೇಕಾಗಿಲ್ಲ, ಧೂಳು ಬರ್ತಾಯಿರ್ತದೆ, ತಳ್ಳಿ ತಳ್ಳಿ ಆಚೆಗಾಕಿದ್ರೆ ಸಾಕಿದ್ದು. ಶೆಡ್ ಇಷ್ಟು ಇದ್ದರೆ ಸಾಕು, ಅರಮನೆ ಬೇಕಿಲ್ಲ. ವರ್ಷಕ್ಕೊಂದ್ಸಾರಿ ಸುಣ್ಣ ಬಣ್ಣ ಹೊಡೆದು ಈ ಟಿಕ್ಸು ಫ್ಲೀಸ್ ಎಲ್ಲ ಮೊಟ್ಟೆ ಮರಿಗಳಾಗ್ತವೆ. ಈ ಟಿಕ್ ಫ್ರೀ ಪ್ರೂಫ್ ಅಂದರೆ ಈ ಥರ ಪ್ಲಾಸ್ಟಿಂಗ್ ಎಲ್ಲ ಮಾಡಿ ಸೊಂದಿಲ್ದಂಗೆ ಈ ಥರ ಮಾಡಿದರೆ ಅವಕ್ಕೆ ಇಡೀ ಉಣ್ಣೆಗಳು ಚಿಗಟಿಗಳು ಸೇರ್ಕೊಳ್ಳೋದಾಗಿರ್ತವೆ. ಆಮೇಲೆ ಪ್ರತಿ 15 ದಿವಸಕ್ಕೆ ಅಥವಾ ತಿಂಗಳಿಗೊಂದ್ಸಾರಿ ಇನ್ಸೆಕ್ಟಿಸೈಡು ಕ್ಲೋರಿಪೈರಿಪಾಸ್ ಆಗ್ಬೋದು, ಫೆನ್ಬರ್ಲೇಟ್ ಆಗ್ಬೋದು, ಡೆಲ್ಟ್ರಾಮೈಥ್ರಿನ್ ಆಗ್ಬೋದು, ಯಾವುದಾದ್ರು ಇನ್ಸೆಕ್ಟ್ಸೈಡ್ ಈ ಫೀಡ್ ಅವ್ರ ಟಬ್ಸ್ಗೆ ಅಥವಾ ನೀರು ಪಾತ್ರೆಗಳಿಗೆ ಸೋಕ್ದಂಗೆ ನೆಲಕ್ಕೆಲ್ಲ ಚೆನ್ನಾಗಿ ಹೊಡೆದ್ರೆ ಟಿಕ್ಸು ಫ್ಲೀಸ್ ಎಲ್ಲ ಕಡಿಮೆ ಮಾಡ್ಬೋದು, ಏನು ಚಿಗಟೆ ಪಿಡಿದಗಳನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು. 2 ml/L ಹಾಕಿ ನೀರಿನಲ್ಲಿ ಮಿಕ್ಸ್ ಮಾಡಿ 1 ಲೀಟ್ರಿಗೆ 2 ml ಬೂಟಾಕ್ಸ್ ಆಗ್ಬೋದು, ಸೈಪರ್ಮೈಥ್ರಿನ್ ಆಗ್ಬೋದು, ಫೆನ್ಬರ್ಲೇಟ್ ಆಗ್ಬೋದು, ಆರ್ಗ್ಯಾನಿಕ್ ಪಾಸ್ಪರ್ ಅಲ್ಲ ಇವು ಸಿಂಥೆಟಿಕ್ ಫೈರೆಥ್ರಾಯ್ಡ್ಸ್ ಎಲ್ಲ ಬರ್ತಾವಲ್ಲ ಅದನ್ನು ಸ್ಪ್ರೇ ಮಾಡಿದರೆ ಕುರಿ ಮೇಲೆ ಇರೋಂಥ ಉಣ್ಣೆ ಚಿಗಟೆ ಎಲ್ಲ ಹೋಗ್ತವೆ. ಅಷ್ಟು ಬೇಕಿಲ್ಲ ಅಂತಂದರೆ ಬೇವಿನೆಣ್ಣೆ ಸೋಪ್ ವಾಟ್ರು ಮಿಕ್ಸ್ ಮಾಡಿಬಿಟ್ಟು ಆ ಬೇವಿನೆಣ್ಣೆ ಸೋಪ್ ವಾಟ್ರು ನುಸಿ ಗುಂಟಿಗಳು ಅಥವಾ ಇದು ಪೆನಾಯ್ಲು ಇಂಥದ್ದನ್ನೇನಾದರೂ ಒಂದು 2-3 ಸಾರಿ ಚಳಿಗಾಲದಲ್ಲಿ ಸ್ಪ್ರೇ ಮಾಡಿದರೆ ಸೊಳ್ಳೆ ಕಾಟ ಕಡಿಮೆ ಆಗ್ತದೆ, ಇದು ಬರೋಂಥದ್ದು ಕಡಿಮೆ ಆಗ್ತದೆ, ಅದು ಗ್ಲೂಟೆನ್ ಬರೋ ಕಾಯಿಲೆ ಕಡಿಮೆ ಆಗ್ತದೆ, ಏನು ಸೊಳ್ಳೆಗಳು ಇವೆಲ್ಲ ಕಡಿಮೆ ಆಗಿ ಕುರಿಗಳಿಗೆ
ಈ ಹುಳ ಕಾಟ ನೊಣದ ಕಾಟ ಕಡಿಮೆ ಆಗ್ತದೆ. ಇಷ್ಟು ಮಾಡಿದರೆ ಸಾಕು, ಅರಮನೆಗಳೇನು ಬೇಕಾಗಿಲ್ಲ. ನಾರ್ಮಲ್ ಆಗಿರೋಂಥ ನೆಲದಲ್ಲಿ ಮುಳುಗಿದ್ರೆ ಸಾಕು. ಕುರಿ ಮನೆಯಿಂದ ಬಂದಿದ್ದು ನೀರು ಈಚೆ ಬೀಳ್ತಾವಲ್ಲ ಅಲ್ಲಿ ಮಾತ್ರ ಕಲ್ಲು ಹಾಕಬೇಕು, ಕಾಂಕ್ರೀಟ್ ಹಾಕಬೇಕು ಅಥವಾ ಏನಾದರೂ ಗಟ್ಟಿ ಮಣ್ಣು ಹಾಕಬೇಕು. ಯಾಕೆ ಅಂತಂದರೆ ಈ ಯಾಕೆ ಅಂತಂದರೆ ಈ ಕುರಿ ಗೊಬ್ಬರ, ನೀರು, ಬಿಸಿಲು, ಮಣ್ಣು ಇವು ನಾಲ್ಕು ಸೇರಿದವಾಗ ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗಿ ಕಾಲು ಕೊಳೆ ಅಂದರೆ ಫುಟ್ರಾಟ್ ಆಗ್ತದೆ, ಪಕ್ಕ ಬರ್ತದೆ. ಉತ್ತರ ಕರ್ನಾಟಕದೆಲ್ಲ ಮಳೆಯಲ್ಲಿ ನೆಂದು ನೆಂದು ಆ ಕುರಿಗಳಲ್ಲಿ ಫುಟ್ರಾಟ್ ಜಾಸ್ತಿ ಇರ್ತದೆ. ಅದರಿಂದ ಈ ಥರ ಕಲ್ಲು ಹಾಕಿದ್ರೆ ನೀರೆಲ್ಲ ಸರಾಗ ಹೊರಟೋದ್ರೆ ಸಿಮೆಂಟ್ ಹಾಕಿದ್ರೆ ಆಚೆಗಡೆ ಇಲ್ಲಿ ನೀರು ಬಿದ್ದ ಅದೊಂದು 6 ತಿಂಗಳಲ್ಲಿ ಈ ಥರ ಆಗ್ತದೆ, 3-4 ತಿಂಗಳಲ್ಲಿ. ಅವಾಗ ಆಟೋಮೆಟಿಕ್ಕಾಗಿ ಅದೆಲ್ಲ ಹೋಗ್ತದೆ, ಫುಟ್ರಾಟು ನಮ್ಮ ಫಾರಮಲ್ಲಿ ಬರೋದೇ ಇಲ್ಲ. ಕುರಿಗಳ ಜೊತೆಗೆ ಸ್ವಲ್ಪ ಎಮ್ಮೆಗಳು ಇಟ್ಕೊಂಡಿದ್ದೀವಿ. ಯಾಕೆ ಎಮ್ಮೆಗಳು ಇಟ್ಕೊಂಡಿದ್ವಿ ಅಂದರೆ ಕುರಿಗೆ ಸೈಲೇಜ್ ಹಾಕ್ತೀವಿ. ಈ ಸೈಲೇಜಲ್ಲಿ ಬಲ್ತಿರುವಂಥದ್ದು ಜೋಳದಲ್ಲಿ ಸೈಡಲ್ಲಿ ಬರ್ತಲ್ಲ ಸ್ವಲ್ಪ ಹಾರ್ಡಿರ್ತದೆ ಅಂಥವನ್ನೆಲ್ಲ ಉಳಿಸ್ತವೆ. ಆ ಉಳಿಸಿದ್ದನ್ನೆಲ್ಲ ಎಮ್ಮೆಗಳಿಗೆ ಹಾಕ್ತೀವಿ. ಎಮ್ಮೆಗಳಿಗೆ ಹಾಕೋದು ಯಾಕೆ ಎಮ್ಮೆಗೆ ಹಾಕ್ತೀವಿ ಅಂತಂದರೆ ಆ ಉಳಿದಿರೋದನ್ನು ಎಮ್ಮೆ ಸ್ವಲ್ಪ ಒರಟಾಗಿದ್ದು ಅಲ್ಲಿರೋದ್ರಿಂದ ಇವು ತಿಂತವೆ. ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಈ ಕೆಲವು ಕುರಿಗಳಲ್ಲಿ ಮರಿ ತಾಯಿ ಸತ್ತೋಗೋದು ಅಥವಾ ಎಳ್ಳೆಳ್ಳು ಮರಿ ಹಾಕೋದು ಅಥವಾ ಇನ್ನೂ ವೀಕಾಗಿರುವಂಥ ಕುರಿ ಒಂದು ಮರಿ ಹಾಕ್ಬಿಡ್ತದೆ, ಹಾಲಿಲ್ಲದೆ ಇರ್ತದೆ. ಅಂಥ ಕುರಿಗಳಿಗೆ ಮೇಕೆ ಆದರೂ ಇರಬೇಕು ಅಥವಾ ಎಮ್ಮೆ ಆದರೂ ಇರಬೇಕು. ಈ ಹಾಲನ್ನ ಆ ಮರಿಗೆ ಉಣಿಸಿ ಆ ಮರಿಗಳನ್ನ ತೊಗೊಳ್ತೀವಿ. ಒಂದು ವರ್ಷಕ್ಕೆ ಒಂದು ಸೀಸನಲ್ಲಿ 10 ಮರಿನಾದರೂ ಸಾಕ್ತೀವಿ. 10 ಮರಿ ಸಾಕಿದ್ರೆ 70,000 ರೂಪಾಯಿ ಅದಕ್ಕೆ ಎಕಾನಮಿ ಬರ್ತದೆ. 70,000 ಅಂದರೆ 7,000 ರೂಪಾಯಿ ನಂಗೆ 10 ಮರಿ ಮಾಡಿದ್ರೆ 70,000 ರೂಪಾಯಿ ಬರ್ತದೆ. ನಾವು ಒಂದು ಎಮ್ಮೆ ಹಾಲು ಕುಡಿಸಿದ್ರೆ 70,000 ರೂಪಾಯಿ ನಮಗೆ ಸಂಪಾದನೆ ಬಂದಂಗೆ ಆಯಿತು. ಈ ಕುರಿಗಳು ಬಿಟ್ಟಿದ ಮೇವನ್ನು ನಮಗೆ ಉಳಿಕೆಗಳನ್ನ ತಿಂದ್ಕೊಳ್ತವೆ. ಅವ್ರ ಜೊತೆಗೆ ಸ್ವಲ್ಪ ಒಳ್ಳೇದಾಗ್ತೀವಿ. ಅಷ್ಟು ಬಿಟ್ಟರೆ ನಾವು ಒಂದು ವರ್ಷದಿಂದ ಇನ್ನೊಂದು ವರ್ಷ ಕೂಡ ತೊಳೆಯೋಂಗಿಲ್ಲ. ಆ ಥರ ಸೈಲೇಜ್ ತಿಂದ್ಕೊಂಡು ನಾವು ಹಂಗೆ ದೊಡ್ಡವಾಗ್ತಾಯಿದ್ದೇವೆ ಕರಿಗಳು. ಒಂದು ಎಮ್ಮೆ ತಂದಿದ್ದಕ್ಕೆ ಒಂದು 30 ಎಮ್ಮೆ ಆಗಿದ್ವು, ಮಾರಿದ್ದು, ಸತ್ತೋಗಿದ್ದವು ಎಲ್ಲ ಸೇರಿ ಇಷ್ಟು ಎಮ್ಮೆಗಳಾಗಿದ್ದಾವೆ. ಈ ಎಮ್ಮೆ ಮೇದಿದ ಮೇವು, ಕುರಿ ಮೇದಿದ ಮೇವು ಅವೆಲ್ಲದಿಂದ ತಿಪ್ಪೆ ಈ ಥರ ಗೊಬ್ಬರ ಬರ್ತದೆ. ಈ ಗೊಬ್ಬರ ನಿಮಗೆ ಈ ಕುರಿನಲ್ಲಿ ಬರೋದಕ್ಕಿಂತ ಎಮ್ಮೆಗಳಲ್ಲಿ ಬರೋದಕ್ಕಿಂತ ತುಂಬ ವ್ಯಾಲ್ಯೂ. ಅದು ಕೇಳ್ತೀನಿ ಹೆಂಗೆ ಅಂತಂದರೆ, ಇವಾಗ ನಾವು 4 ಎಕರೆ ನೆಟ್ ಹೌಸ್ ಇದೆ, ಒಂದು 30 ಎಕರೆ ವ್ಯವಸಾಯ ಮಾಡ್ತೀವಿ. ಈ ಕುರಿ ಮಾರಿ ಜಮೀನು 30 ಎಕರೆ ಮಾಡಿದ್ದೀವಿ. ಆ ಜಮೀನಲ್ಲಿ ನಾವು ಇವಾಗ ಏನು ಮಾಡ್ತೀವಿ ಅಂತಂದರೆ, ಇಲ್ಲಿ ಒಂದು 15 ಎಕರೆ ಲೀಸ್ಗೆ ಇಟ್ಕೊಂಡಿದ್ದೀನಿ, ಒಂದು 17 ಎಕರೆ ನನ್ನ ಸ್ವಂತ ಜಮೀನಿದೆ. ಆ ಜಮೀನಲ್ಲಿ ನಾನು ಕ್ಯಾಪ್ಸಿಕಮ್ ಬೆಳಿತೀನಿ, ಕ್ಯಾರೆಟ್ ಬೆಳಿತೀನಿ, ಬೀಟ್ರೂಟ್ ಬೆಳಿತೀನಿ, ಬಜ್ಜಿ ಮೆಣಸಿನ್ಕಾಯಿ ಬೆಳಿತೀನಿ. ಆಮೇಲೆ ಇವಾಗ 10 ಎಕರೆಗೆ ಆಲೂಗಡ್ಡೆ ಹಾಕಿದ್ದೀನಿ, 8 ಎಕರೆಗೆ 7 ಎಕರೆಗೆ ಶುಂಠಿ ಹಾಕಿದ್ದೀನಿ, ಒಂದು 10 ಎಕರೆಗೆ ರಾಗಿ ಹಾಕಿದ್ದೀವಿ. ಇವೆಲ್ಲಕ್ಕೂ ಗೊಬ್ಬರ ಬೇಕು. ಉದಾಹರಣೆಗೆ ಹೇಳಬೇಕಂತಂದರೆ, ಯಾರೋ ಒಬ್ಬರು ಕ್ಯಾರೆಟ್ ಹಾಕಬೇಕು, ಕ್ಯಾಪ್ಸಿಕಮ್ ಹಾಕಬೇಕು, ಏನೋ ಒಂದು ಬೆಳೆ ಇಕ್ಬೇಕು ಅಂತಂದರೆ, ದ್ರಾಕ್ಷಿ ಬೆಳಿಬೇಕು ಅಂದರೆ ಅವರು ಒಂದು 8 ರೂಪಾಯಿ 7 ರೂಪಾಯಿ ನಡೀತಾ ಇದ್ದೀವಿ ಒಂದು ಕೆಜಿ ಗೊಬ್ಬರ. ಆ ಕಾಸ್ಟಲ್ಲಿ ಇದೆ ಕುರಿ ಗೊಬ್ಬರ. ಆ ಗೊಬ್ಬರ ನಾವು ಕೊಂಡ್ಕೊಂಡ್ಬರ್ಬೇಕಾದ್ರೆ ಮಳೆ ಬರ್ತಾಯಿರ್ತದೆ, ಟ್ರ್ಯಾಕ್ಟರ್ ಇಲ್ಲ, ಬಾಡಿಗೆ ಟ್ರ್ಯಾಕ್ಟರ್ ನೋಡ್ತೀವಿ, ಅವ್ರು ತೇವ ಆದರೆ ಬರೋಲ್ಲ, ಅವತ್ತು ಕೂಲಿಯವ್ರು ಸಿಕ್ಕಲ್ಲ, ಅಕಸ್ಮಾತ್ ಎಲ್ಲ ಇದ್ದು ದುಡ್ಡಿರಲ್ಲ, ಎಲ್ಲ ದುಡ್ಡಿದೆ ಗೊಬ್ಬರ ಕೊಂಡ್ಬಿಡ್ಬೇಕು ಅಂತಂದರೆ ಕೂಲಿಯವ್ರು ಸಿಕ್ಕಲ್ಲ, ಕೂಲಿಯಾಳು ಸಿಕ್ಕಿದ್ರೆ ಟ್ರ್ಯಾಕ್ಟರ್ ಸಿಕ್ಕಲ್ಲ. ಈ ಥರ ಎಲ್ಲ ಸಿಕ್ಕಬೇಕಾದಾಗ 15 ದಿವಸ ಮುಂದಕ್ಕೆ ಹೋಗ್ತದೆ. 15 ದಿವಸದಲ್ಲಿ ಬೆಳೆ ಇಟ್ಟೋದು ಲೇಟ್ ಆಗ್ತದೆ, ಬೆಳೆ ಲೇಟ್ ಆದರೆ ರೇಟ್ ಸಿಕ್ಕಲ್ಲ. ಚೈನ್ ಲಿಂಕು ಅಂದರೆ ಹಬ್ಬಲ್ಲಿ ಎಲ್ಲ ಚೈನ್ ಕಿತ್ತೋಗ್ಬಿಡ್ತದೆ. ಕುರಿಗಳು ಎಮ್ಮೆಗಳು ಮನೆಯಲ್ಲೇ ಇದ್ದವಾಗ, ಈ ಗೊಬ್ಬರ ನಮ್ಮ ಹತ್ರ ಇದ್ದವಾಗ, ನಮ್ಗೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ನಾವು ಗೊಬ್ಬರ ಹಾಕಿ ಯಾವ ನಾವು ಎಕ್ಸ್ಪೆಕ್ಟೆಡ್ ಡೇಟ್ಗೆ ನಾವು ಬೆಳೆ ಇಡ್ಬೋದು. ಎಕ್ಸ್ಪೆಕ್ಟೆಡ್ ಡೇಟ್ ಬೆಳೆ ಇಟ್ಟವಾಗ ನಮಗೆ ಮಳೆ ಮುಂದಕ್ಕೆ ಹೋಗ್ದಂಗೆ ನಾವು ಬೆಳೆ ಇಟ್ಕೋಬೋದು. ನಮಗೆ ಮಳೆ ಬರೋದಕ್ಕೇ ನೀರಿಗೂ ಅದಕ್ಕೆ ಅಡ್ಜಸ್ಟ್ ಆಗಂಗೆ ಈ ಗೊಬ್ಬರ ಒಂದಿಲ್ಲ ಅಂತಂದರೆ ಎಲ್ಲ. ಇವತ್ತು ರೈಲು ಹೋಗ್ತದೆ ಅಂದರೆ ನೆನ್ನೆ ಬಂದು ಟಿಕೆಟ್ ತೊಗೊಳ್ಬೇಕಾಗ್ತದೆ, ಇಲ್ಲ ರೈಲು ಹೋದ್ಮೇಲೆ ಟಿಕೆಟ್ ತೊಗೊಂಡಂಗೆ ಆಗುತ್ತದೆ. ಗೊಬ್ಬರ ಬಹಳ ಮುಖ್ಯ ವ್ಯವಸಾಯಕ್ಕೆ. ಇನ್ ಟೈಮ್ ನಾವು ಗೊಬ್ಬರ ಹಾಕಿ ಇನ್ ಟೈಮ್ ನಾವು ಕ್ರಾಪ್ ಇಟ್ಟವಾಗ ನಮಗೆ ಅದರ ವ್ಯಾಲ್ಯೂಯೇಷನ್ ಅಂತೂ ತುಂಬ ನನ್ನ ಎಕ್ಸ್ಪೀರಿಯನ್ಸಲ್ಲಿ ತುಂಬ ಜೋರಾಗ್ತದೆ. ಅದರಷ್ಟು ಬೂಸ್ಟಪ್ ಅಂದರೆ ಓಡೋನಿಗೆ ಇನ್ನೂ ಉತ್ತೇಜನ ಕೊಟ್ಟು ಓಡಿ ಅವನು ಲಾಭದಾಯಕ ಜಾಸ್ತಿ ಆಗ್ತದೆ ಅಂತ ನಾನು ಹೇಳ್ತೀನಿ. ಇವಾಗ ಹೊಸದಾಗಿ ಕುರಿ ಸಾಕೋಂಥವರೆಲ್ಲ ಫಸ್ಟ್ ನಾನು ಹೇಳೋದು ಅಂತಂದರೆ ಸಂದೇಶ ಅಂತಂದರೆ, ಅವರು ಹೈಟೆಕ್ ಶೆಡ್ಗಳು ಮಾಡೋದು ಫಸ್ಟ್ ನಿಲ್ಲಿಸ್ಬೇಕು. ಯಾರದೇ ಯಾಕೆ ಹೈಟೆಕ್ ಶೆಡ್ ಮಾಡ್ತಾಯಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಯಾರು ಹೇಳಿದ್ರಿ ಕಾನ್ಸೆಪ್ಟ್ ಅಂತಲೇ ಗೊತ್ತಾಗ್ತಾಯಿಲ್ಲ. ಯಾವ ಡಾಕ್ಟ್ರಲ್ಲೂ ರೆಕಮೆಂಡ್ ಮಾಡೋದಿಲ್ಲ, ಯಾವ ದೇಶದಲ್ಲೂ ಇಲ್ಲ ಹೈಟೆಕ್ ಶೆಡ್ಗೆ ಮಾಡಬೇಕು ಅಂತ. ಇಂಗ್ಲೆಂಡಲ್ಲಿ ಕೂಡ ಚಳಿ ದೇಶಗಳಲ್ಲಿ ಕೂಡ ಬೆಡ್ಡಿಂಗ್ ಹಾಕಿ ಒಳಗಡೆ ಇಂಟೀರಿಯರಲ್ಲಿ ಸಾಕ್ತಾರೆ. ಆಮೇಲೆ ಇದರಲ್ಲಿ ನಿಮ್ಮ ನಮ್ಮ ಜಮ್ಮು ಕಾಶ್ಮೀರಲ್ಲಿ ಆಗ್ಬೋದು, ಡೆಲ್ಟಾ ಬೆಡ್ಸ್ ಅಂದರೆ ಇವಾಗ ಮುಖಜ ಭೂಮಿಗಳು ತೇವ, ಯಾವಾಗೂ ತೇವ ಇರ್ತದಲ್ಲ, ಯಾವಾಗೂ 3 ಡಿಗ್ರಿ -3 ಡಿಗ್ರಿ ಅಂಥ ಕಡೆ ನೆಲದ ಮೇಲೆ ಮಲಗಿದರೆ ತಣ್ಣಗಾಗ್ತದೆ ಅಂತ ಹೇಳಿಬಿಟ್ಟು ಅಲ್ಲಿ ಮಾತ್ರ ಎಲಿವೇಟೆಡ್ ಶೆಡ್ ಬೇಕುಬಿಟ್ರೆ ಈ ನೆಲ್ಲು ಕುರಿ ಮೇಕೆಗಳಿಗೆ ಎಲಿವೇಟೆಡ್ ಶೆಡ್ ಬೇಕಿಲ್ಲ. ಯಾಕೆ ವೇಸ್ಟ್ ಮಾಡ್ತಾರೆ ಅಷ್ಟೊಂದು ದುಡ್ಡು ವೇಸ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆ ಶೆಡ್ ಬಗ್ಗೆ ಆಯಿತು. ಉಳಿದಿದ್ದು ಕುರಿ ಮೇಯಿಸ್ಬೇಕಂತಂದರೆ ಮೊದಲು ಮೇವು ಬೀಳೋದು ಕಲ್ಕೋಬೇಕು. ಮೇವು ಬೀಳೋದು ಅಂತಂದರೆ ಮೇವನ್ನು ಕೊಂಡ್ಕೊಂಡ್ಬೇಕು. ಮೇಸಕ್ಕೆ ಹೋದರೆ ಕೊಂಡ್ಕೊಳ್ಳೋಕೆ ಹೋದರೆ 3-6 ರೂಪಾಯಿ ಒಂದು ಕೆಜಿ ಆಗ್ತದೆ. ಒಣ ಮೇವು ಆಗ್ಬೋದು, ಹಸಿ ಮೇವು, ಕೋಳಿ ಫಾರ್ ತಿಂಡಿ, ನಾಯಿ ತಿಂಡಿ ಬಂದಂಗೆ ಪ್ಯಾಕೆಟ್ ತಿಂಡಿ ಇದಕ್ಕಾಗೋದಿಲ್ಲ. ಇದಕ್ಕೆ ಏನಿದ್ರು ಫ್ರೆಶ್ ಹುಲ್ಲು ಅಥವಾ ಫ್ರೆಶ್ ಸೈಲೇಜು ಅಥವಾ ಒಣಗಿರೋಂಥದ್ದು ಫ್ರೆಶ್ ಇವೇ ಬೇಕು. ಇದಕ್ಕೆ ಯಾವುದೇ ಕಾರಣಕ್ಕೆ ಕುರಿದ ಮೇವುಗಳಲ್ಲಿ ಮೇಕೆ ಆಡುಗಳ ಮೇವುಗಳಲ್ಲಿ
ಫಂಗಸ್ ಅನ್ನೋದು ಭಾಳ ಮುಖ್ಯ. ಫಂಗಸ್ ಅಂದರೆ ಕೆಟ್ಟು ಮಳೆಗೆ ನೆಂದು ಹೋಗಿ ಬಂದಿರೋಂಥ ಮೇವುಗಳನ್ನ ನೂರಷ್ಟು ಕೊಡಬಾರ್ದು. ಅದು ಕೊಟ್ಟರೆ ಕುರಿ ಮೇಕೆಗಳ ಆರೋಗ್ಯ ಕೆಡ್ತದೆ, ಲಿವರ್ನಲ್ಲಿ ಟಾಕ್ಸಿನ್ ಆಗ್ತದೆ, ಅಫ್ಲೋಟಾಕ್ಸಿನ್ ಅಂತ. ಹಿಂಡಿನೂ ಅಷ್ಟೆ, ಹಿಂಡಿದಲ್ಲಿ ತೇವ ಇರಬಾರ್ದು, ಜೋಳದಲ್ಲಿ ತೇವ ಇರ್ಬೋದು, ಕೊಡೋ ತೇವ ಇರ್ಬೋದು, ಫಂಗಸ್ ಬಂದಿರಬಾರ್ದು. ಫಂಗಸ್ ಬಂದಿರೋಂಥ ಮೇವುಗಳನ್ನ ಯೂಸ್ ಮಾಡಬಾರ್ದು. ಯಾವ ಗಂಟೆ ಒಂದು ದಿವಸ ಹೊರಗಡೆ ಜಮೀನು ಬಯಲಲ್ಲಿ ಹುಲ್ಲಿದ್ದವಾಗ ಮೇಯಿಸಿದರೆ ನಮಗೆ ಆ ಕುರಿಗಳಿಗೆ ಇನ್ನೂ ಆರೋಗ್ಯವಾಗಿ ಇನ್ನೂ ಚೆನ್ನಾಗಿರ್ತವೆ. ಇದು ಸಾಕಾಣೆ ಬಗ್ಗೆನಲ್ಲಿ ಮೇವುಗಳ ಬಗ್ಗೆ. ಈ ಕೊಂಡ್ಕೊಂಡು ಸಾಕೋದು ಯುವಕರು ಹೇಳೋದು ನಮ್ಮ ಕುರಿ ಇಷ್ಟಾಗ್ಬಿಟ್ರೆ ಹಂಗಾಗ್ಬಿಡ್ತದೆ ಇಷ್ಟ, ಲೆಕ್ಕಾಚಾರನೇ ಬೇರೆ. ಇಲ್ಲಿ ಸಾಕಿ ದೊಡ್ಡದಾಗೋದೇ ಬೇರೆ ಲೆಕ್ಕಾಚಾರ, 1x2x2 ಲೆಕ್ಕಾಚಾರನೇ ಬೇರೆ. ಇಲ್ಲಿ ಸಾಕಿ ಮಾಡೋಂಥದ್ದೇ ಬೇರೆ. ಸಾಕಿ ಮಾಡೋಂಥದ್ದಂದರೆ 2x2ನಲ್ಲಿ ಪೇಪರಲ್ಲಿ ಪೆನ್ನಲ್ಲಿ ಟಕ್ ಅಂತ ಬರೀಬೋದು. 2x2 ಅಲ್ಲಿ 2 ಪೈರು 4 ಪೈರು ಆಗಬೇಕು, 4 ಪೈರು 8 ಪೈರು ಆಗಬೇಕಂತಂದರೆ ಸ್ಟೇಕ್ ಟೈಮ್ ಅಂದರೆ ಅದರದೇ ಸಮಯ ತಗೊಳ್ಳಿ. ಆವಾಗ ಮಳೆ ವಾತಾವರಣ ಇರ್ಬೋದು, ಬಿಸಿಲಾಗ್ಬೋದು, ನೀರಿಲ್ಲದೆ ಇರ್ಬೋದು, ವಾತಾವರಣ ಕೆಟ್ಟು ಹೋಗೋದಿರ್ಬೋದು, ಏನೇನೋ ತೊಂದರೆಗಳಾಗಿ 2x2 4 ಆಗಬೇಕು, 2x2 ಉಳಿತದೆ, 2x0 ಆಗ್ಬೋದು. ಅಂಥ ಟೈಮಲ್ಲಿ ಇವ್ರು ಸಾಕೋದಕ್ಕೆ ಕಷ್ಟ ಆಗ್ತದೆ. ಅದರಿಂದ ಹುಲ್ಲು ಬೆಳೆಯೋನಿಗೆ, ಯಾರಿಗೆ ಚಮಕ್ಕಾಗಿ ಹುಲ್ಲು ಬೆಳೆಯುವಂಥವ್ನು ನಿಂತನೋ ಅವನು ಕುರಿ ಸಾಕೋದಕ್ಕೆ ಯಾವುದೇ ಕಾರಣಕ್ಕೆ ತೊಂದರೆ ಭಯ ಬೀಳಷ್ಟಿಲ್ಲ. ಕಾಯಿಲೆಗಳ ಬಗ್ಗೆನೂ ಅಷ್ಟೇ. ಕಾಯಿಲೆಗಳ ಬಗ್ಗೆ ET ಅಂತ ಒಂದು ಕಾಯಿಲೆ, HS ಬರ್ತದೆ, PPR ಬರ್ತದೆ, ಶೀಪಾಕ್ಸ್ ಬರ್ತದೆ, ಗ್ಲೂಟನ್ ಬರ್ತದೆ, ಮೈಕೋಪ್ಲಾಸ್ಮಾ ಬರ್ತದೆ, ಆಮೇಲಿಂದ ಇದು ಕ್ಲಮಿಡಿಯಾಸಿಸ್ ಅಂತ ಬರ್ತದೆ, ಓರ್ಫ್ ಅಂತ ಬರ್ತದೆ, ಎಷ್ಟೋ ಇದ್ದಾವೆ. ಈಗ ಸದ್ಯಕ್ಕೆ ಒಂದು ಎರಡು ಕಾಯಿಲೆ ಆಗಿಬಿಟ್ಟು ಎಲ್ಲ ಕಾಯಿಲೆಗಳಿಗೂ ಬೆಂಗಳೂರಲ್ಲಿ IHNVBನಲ್ಲಿ ಒಳ್ಳೆ ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿ ಡೈರೆಕ್ಟರ್ ಚೆನ್ನಾಗಿದ್ದಾರೆ, ಅಲ್ಲಿ ಒಳ್ಳೆ ವ್ಯಾಕ್ಸಿನ್ಸ್ ಕೂಡ ಕೊಡ್ತಾ ಇದ್ದಾರೆ. ಆ ವ್ಯಾಕ್ಸಿನ್ ಹಾಕ್ಬಿಟ್ಟು ನಾವು ಮುಂಚೆನೇ ಪ್ರಿವೆಂಟಿವ್ ಮೆಡಿಸಿನ್ ಅಂತ ವ್ಯಾಕ್ಸಿನ್ಗಳು ಹಾಕಿ ನಾವು ಆರಾಮಾಗಿ ಕುರಿಗಳನ್ನ ರೋಗನ ಕಾಪಾಡ್ಬೋದು. ಈಗ ರೋಗಕ್ಕಿಂತ ಕುರಿ ಸಾಯ್ತಾರೆ ಹೆಚ್ಚಿಗೆ. ಕುರಿ ಸಾಯ್ತಾರಂಥದ್ದು ಜಂತುಳ ಕಾಟ, ಎರಡನೇದು ಮೇವು ಸರಿಯಾಗಿಲ್ಲ, ಮೇವಿಂದನೇ ಕುರಿ ಫೈಲ್ ಆಗ್ತಾ ಇರೋದು, ಯುವಕರೆಲ್ಲ ಬಿಡ್ತಾ ಇರೋದು. ಮೇವು ಚೆನ್ನಾಗಿ ಕೊಟ್ಟರೆ ಯಾವ ಯುವಕರು ಯಾವ ಕುರಿನೂ ಕೂಡ ಆಗಿಲ್ಲ. ಇವ್ರು ಅಂದ್ಕೊಂಡಷ್ಟು ಲೆಕ್ಕಾಚಾರ ಅಂತಂದರೆ ಕುರಿ ಒಂದ್ಸಾರಿ ಸ್ಟಾರ್ಟ್ ಮಾಡಿದರೆ ಈ ಅಂಗಡಿ ಇಟ್ಬಿಟ್ಟು ಎತ್ತಿಬಿಡೋದು, ಆ ವ್ಯಾಪಾರ ತೆಗೆದುಬಿಟ್ಟು ಇದು ಮಾಡಿಬಿಡೋದು ಮಾಡೋಕ್ಕಾಲ. ಒಂದ್ಸಾರಿ ಇಟ್ಟರೆ ಒಂದು 100 ವರ್ಷ 50 ವರ್ಷ ತಲೆತಲಾಂತರಲ್ಲಿ ಹೋಗ್ಬೇಕು. ಅಂದರೆ ಶೆಡ್ ಇರ್ತದೆ, ಕುರಿ ಇರ್ತದೆ, ಅದಕ್ಕೆ ಪರಿಕರಗಳಿರ್ತವೆ, ಅವೆಲ್ಲ ವೇಸ್ಟ್ ಆಗ್ತವೆ. ಒಂದ್ಸಾರಿ ತಂದರೆ ಅದನ್ನು ರನ್ ಮಾಡ್ತಾ ಇರಬೇಕು. ಮಕ್ಕಳು ಅವ್ರ ಮಕ್ಕಳು ಅವ್ರ ಮಕ್ಕಳು ಅವ್ರ ಮಕ್ಕಳು ಮುಂದುವರ್ಸ್ಕೊಂಡು ಹೋದಾಗ ದಿನೇ ಲಾಭ ಅಧಿಕ ಆಗ್ತಾ ಹೋಗ್ತದೆ. ಈ ಮೊದಲಲ್ಲಿ 1-2 ವರ್ಷ ಕಡಿಮೆ ಇರ್ಬೋದು, ಬರ್ತಾ ಎಲ್ಲ ಫ್ರೀಯಾಗಿ ಹೋಗ್ತಾ ಇರ್ತದೆ. ಅದರಿಂದ ಕುರಿ ಮೇಕೆಗಳು ಒಂದು ಸಾರಿ ಸ್ಟಾರ್ಟ್ ಮಾಡಿದರೆ ಮತ್ತು ತಲೆತಲಾಂತರಗಳಲ್ಲಿ ನಡೆಸ್ಕೊಂಡು ಹೋದರೆ ಅವರಿಗೆ ತುಂಬ ಲಾಭ ಇರ್ತದೆ. ವೀರ ಕೆಂಪಣ್ಣವ್ರಿಗೆ ಭಾರತ ಸರ್ಕಾರದಿಂದ ಆರೆಸ್ಟ್ ಆಫ್ ಹೋಪ್ ಅವಾರ್ಡ್, ಕರ್ನಾಟಕ ಸರ್ಕಾರದಿಂದ ಕೃಷಿ ಪಂಡಿತ್ ಅವಾರ್ಡ್, ICRಯಿಂದ ಜಗಜೀವನ್ ರಾಮ್ ಅವಾರ್ಡ್, IRA ಇಂದ ಇನೋವೇಟಿವ್ ಫಾರ್ಮರ್ ಅವಾರ್ಡ್ ಹಾಗೂ ಇತರ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ.